ನಮ್ಮೊಬ್ಬ ಅತ್ಯಂತ ಹೆಮ್ಮೆಯ ಹಾಗೂ ದಕ್ಷ ಪ್ರಾಮಾಣಿಕ ಎಲ್ಲರಿಗೂ ಮಾದರಿಯಾದಂಥ ಒಬ್ಬ ಅಧಿಕಾರಿ ಮಧುಕರ್ ಶೆಟ್ಟಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ಪೊಲೀಸ್ ಇಲಾಖೆಯಲ್ಲಿ ಲೋಕಾಯುಕ್ತ ಇರ್ಬೋದು, ನಕ್ಸಲೆಟ್ ವಿಭಾಗದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ತಮ್ಮ ಸರ್ವೀಸಿನ ಸೇವೆಯ ಉದ್ದದ್ದು ಅಗಲಕ್ಕೂ ಕೂಡ ಅವರು ಭಾಳ ಒಂದು ಎಫೆಕ್ಟಿವ್ ಆಗಿ ಒಂದು ದಿವಸ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ. ಅವರು ಮುಂದೆ ಬರುವಂಥ ಎಲ್ಲ ಯುವ ಅಧಿಕಾರಿಗಳಿಗೆ ಒಬ್ಬ ಮಾದರಿಯಾದಂಥ ಅಧಿಕಾರಿ. ಅವರು ಹೈದರಾಬಾದ್ನಲ್ಲಿ ನಿನ್ನೆ ಆಸ್ಪತ್ರೆಯಲ್ಲಿ ಒಂದು ದಿವಸ ನಿಧನ ಹೊಂದಿದ್ದಾರೆ. ಅವರ ಪಾರ್ಥಿವ ಶರೀರ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ದಿವಸ ಅದು ಪಾರ್ಥಿವ ಶರೀರ ಇವತ್ತು ಬರ್ತಾ ಇದೆ. ತದನಂತರ ಅದನ್ನು ನಮ್ಮ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನು ನಮ್ಮ ಯಲಂಕ ಇದರಲ್ಲಿ BSF ಹತ್ರ ಅವರೆಲ್ಲ ಸಹೋದ್ಯೋಗಿಗಳು ಏನಿದ್ದಾರೆ, ಕಲೀಗ್ಸು ಮತ್ತು ಅವರ ಸ್ನೇಹಿತರು, ಅವರ ಬಂಧುಗಳು ಅವರಿಗೆ ತಮ್ಮ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಅವತ್ತು ದಿವಸ ಮಾಡಿ ನಾನು ಕೂಡ 2:30ಗೆ ಅಲ್ಲಿ ಹೋಗಿ ಇಲಾಖೆಯ ಸಚಿವನಾಗಿ ಮುಖ್ಯಮಂತ್ರಿಗಳ ಪರವಾಗಿ ಹಾಗೂ ನನ್ನ ಇಲಾಖೆಯ ಪರವಾಗಿ ಗೃಹ ಸಚಿವನಾಗಿ ನನ್ನ ಅಂತಿಮ ನಮನವನ್ನು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡುವಂಥದ್ದು ಮಾಡ್ತೇನೆ. IPS ಅಧಿಕಾರಿ ಮಧುಕರ್ ಶೆಟ್ಟಿ ನಿಧನದ ಕುರಿತಾಗಿ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡ. ಮಧುಕರ್ ಶೆಟ್ಟಿ ನನಗೆ ಭಾಳ ಹತ್ತಿರದಿಂದ ಪರಿಚಯ, ನಮ್ಮಲ್ಲಿ ಕೆಲಸ ಮಾಡ್ತಿದ್ದವರು. ನನಗೆ ನಿನ್ನೆ ರಾತ್ರಿ ತಿಳಿದು ಭಾಳ ಅತಿ ಆಶ್ಚರ್ಯ ಆಯಿತು. ಇನ್ನು ಏನು ಅದ್ರ ಹಿನ್ನೆಲೆ ಇದೆ ಅನ್ನೋದು ಕೂಡ ನಾವೆಲ್ಲ ತನಿಖೆ ಮಾಡಬೇಕಾದ ಅವಶ್ಯಕತೆ ಇದೆ. ಏನೋ ನ್ಯಾಚುರಲ್ ಆಗಿದೆಯಾ, ಏನಾದರೂ ಹೆಚ್ಚು ಕಮ್ಮಿ ಆಗಿದೆ? ಯಾಕೆಂದರೆ ಭಾಳ ವೆಲ್ ರೆಸ್ಪೆಕ್ಟೆಡ್ ಆಫೀಸರ್, ಅವ್ರ ಫಾದರ್ ಕೂಡ ನಮಗೆ ಪರಿಚಯ ಇತ್ತು. ಸೊ ಇಡೀ ಸರ್ಕಾರ ನಾವೆಲ್ಲ ಇದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೊಂದಂಥ ಕುಟುಂಬಕ್ಕೆ ಧೈರ್ಯ ಕೊಡುವಂಥದ್ದಾಗಲಿ. ಇಡೀ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಆಸ್ತಿ ಮಧುಕರ್ ಶೆಟ್ಟಿ ಪ್ರಾಮಾಣಿಕತೆಗೆ.